ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೈಬರ್ದು ಒಂದು ಮದುವೆ ಇತ್ತು, ಬಂದಿದ್ದೀವಿ ನಾನು ಮತ್ತು ಗೊಂಬೆ. ಏನಂತಂದರೆ ಹಸ್ಬೆಂಡ್ ಇರಲಿಲ್ಲ, ಅದಕ್ಕೋಸ್ಕರ ಪಕ್ಕದ ಮನೆ ಜೊತೆಗೆ ಬಂದಿದ್ದೀವಿ. ಮನೆ ಹತ್ರನೇ ಇತ್ತು ಚೌಟ್ರಿ, ಅದಕ್ಕೋಸ್ಕರ ವಾಕೇಬಲ್ ಇತ್ತು. ನಡ್ಕೊತಾನೆ ಬಂದ್ವಿ. ಗೊಂಬೆನ ನಾನೇ ಹಿಡ್ಕೊಂಡಿದ್ದೀನಿ, ಹಸ್ಬೆಂಡ್ ಇರಲಿಲ್ವಲ್ಲ. ಅವ್ನು ನಡಿಯೋದು ಆಗಿಬಿಡ್ತು ಮದುವೆ ಇಲ್ಲ, ನಂಗಂತೂ ಸಾಕಾಗ್ಬಿಡ್ತು ಮದುವೆಗೆ ಬಂದುಬಿಟ್ಟು. ತುಂಬ ಚೆನ್ನಾಗಾಯಿತು ಮದುವೆ. ಏನು ಬರೀತಿದ್ದೀಯಾ? ಕಬು. ಹೌದಾ? ಬರೀವಿ. ಇಲ್ಲಿ ಪೆನ್ ನೀಟಾಗಿ ಇಟ್ಕೋ. ಓಕೆ, ರೈಟ್ ಹ್ಯಾಂಡ್ ಹಿಂಗೆ. ಬರಿ ಬರಿ. ಗೊಂಬೆ ಗೊಂಬೆ ಗೊಂಬೆ. ಏನೇನು ಹೆಸರು? ಗೊಂಬೆ 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 ಗೊಂಬೆ. ಮಾಮಾ ಡ್ಯಾಡಿ ಮಮ್ಮಿ ಅಣ್ಣ ಅಣ್ಣ ಅಕ್ಕ ಅಕ್ಕ ಅಮ್ಮ ಅಪ್ಪಾಜಿ ಅಜ್ಜಿ ತಾತ ತಾತ ಅಜ್ಜಿ ಅಜ್ಜಿ ಪಪ್ಪ ಪಪ್ಪ ಪುಟ್ಟಿ ಪಟ್ಟಿ ಪುಟ್ಟಿ ಪಟ್ಟಿ ಪುಟ್ಟಿ ಪುಟ್ಟಿ ಪಟ್ಟಿ ಪುಟ್ಟಿ ಲಡ್ಡು ಲಡ್ಡು ಅಮ್ಮು ಲಡ್ಡು ಅಮ್ಮು ಲಡ್ಡು ಲಡ್ಡು. ಲಡ್ಡು ಎಲ್ಲಿ? ಎಲ್ಲೋಯ್ತು? ಬೂ ಹೋದ್ನಾ? ಯಾರು ಕರ್ಕೊಂಡು ಹೋದ್ರು? ಕಾಕ್ರೋಚ್. ಕಾಕ್ರೋಚ್ ಕರ್ಕೊಂಡು ಹೋಗ್ತಾ? ಪಾಪ ಕಚ್ಚಲ್ಲ ಅಣ್ಣಂಗೆ ಕಚ್ಚಲ್ಲ. ಕಾಕ್ರೋಚ್ ಕರ್ಕೊಂಡು ಹೋಗ್ತಮ್ಮ. ಅಣ್ಣ ಅಕ್ಕ 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 ಅಕ್ಕನೂ ಎಲ್ಲೋದ್ರು ಎಲ್ಲೋದ್ರು? ಕಾಕ್ರೋಚು. ಹ್ಞೂ. ಮಮ್ಮಿನ ಮಮ್ಮಿ ಪುಟ್ಟಿ ಮಮ್ಮಿ ಕಾಕ್ರೋಚು. ವಾ. ಚಿನ್ನೋನ ಚಿನ್ನೋ ಚಿನ್ನೋ ಚಿನ್ನೋನ ಚಿನ್ನನ ಕಾಕ್ರೋಚ್ ತೊಗೊಂಡು ಹೋಯ್ತಾ? ಚಿನ್ನು ಮಮ್ಮ ಚಿನ್ನು ಮಮ್ಮ ಹೇಳು ಮಮ್ಮ ಓತಾ? ಹ್ಞೂ. ಕಾಕ್ರೋಚು ಪಾಪ. ಕೂತ ಕೂತ. ಏ ಇರ್ಲಿ ಬಾ.
ಆ ಪಿಲ್ಲೆ ಹಾಕೊಳ್ರಿ ಈ ಕಡೆ. ಹೆಂಗದ ಕಲ್ತ ಹಿಂದಕ್ಕೆ ಸಂಡೇ. ಇವತ್ತು ತುಂಬ ಲೇಜಿ ಸಂಡೇ ನನಗೆ, ಏನೂ ಮಾಡೋ ಕೂಡ ಮನಸ್ಸಿರಲಿಲ್ಲ. ಬೆಳಗ್ಗೆ ತಿಂಡಿ ಕೂಡ ಹೋಟೆಲನ್ನು ತರಿಸ್ಕೊಂಡು ತಿಂದಿದ್ದಾಯಿತು. ಬೆಳಗ್ಗೆಯಿಂದ ಸ್ವಲ್ಪ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಬಿಸಿಬೇಳೆಭಾತ್ನ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಬೆಳಗ್ಗೆಯಿಂದನೂ ಬಿಸಿಬೇಳೆಭಾತ್ ಮಾಡು ಅಂತ ಹೇಳ್ತಾಯಿದ್ರು, ಮಧ್ಯಾಹ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಬಿಸಿಬೇಳೆಭಾತ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ. ತರಕಾರಿನ ಆಲ್ರೆಡಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಅಕ್ಕಿ ಕೂಡ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ತರಕಾರಿ ಯಾವ್ದು ಬೇಕಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪು ನಾವು ಅಕ್ಕಿ ತೊಗೊಂಡಿದ್ವಿ ಅಂತಂದರೆ ಅದಕ್ಕೆ ಮೂರು ಪಟ್ಟಷ್ಟು ನೀರನ್ನು ಹಾಕೋಬೇಕು. ಸ್ವಲ್ಪ ನೀರಿನ ಅಳತೆ ಸ್ವಲ್ಪ ಜಾಸ್ತಿ ಇದ್ದರೆ ಬಿಸಿಬೇಳೆಭಾತ್ಗೆ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ನೀರನ್ನು ಹಾಕಿದ್ದಾಯಿತು. ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಶೇಂಗಾ ಬೀಜ ಹಾಕ್ಕೋಬೋದು, ಹಾಗೆ ಬಟಾಣಿ ಕೂಡ ಹಾಕ್ಕೋಬೋದು. ಇಲ್ಲಿ ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಹಸಿ ಬಟಾಣಿ ಹಾಕಿದೆ ಅಂತಂದರೆ ಒಂದು 4-5 ವಿಷಲ್ ತೆಗೆಸ್ಕೊತೀನಿ. ತೆಗೆಸ್ಕೊಳ್ಳೋಷ್ಟರಲ್ಲಿ ಬಟಾಣಿ ಕರಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹಸಿ ಬಟಾಣಿನ ಒಗ್ಗರಣೆ ಮಾಡುವಾಗ ಹಾಕೋಣ ಅಂತ ಹೇಳಿಬಿಟ್ಟು ಹಾಕಿಲ್ಲ. ಇವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ಒಂದು 3-4 ವಿಷಲ್ನ ತೆಗೆಸ್ಕೊತಾ ಇದ್ದೀನಿ. ತರಕಾರಿ ಮತ್ತು ಅನ್ನ ಈ ಥರ ಬೆಂದಿದೆ ಇವಾಗ, ತುಂಬ ಮೆತ್ತಗೆ ಬೇಯಬೇಕಿದ್ದು. ಉದುರುದುರಾಗಿ ಆಯಿತು ಅಂತಂದಾಗ ಚೆನ್ನಾಗಿ ಬರಲ್ಲ ಬಿಸಿಬೇಳೆಭಾತು. ಈ ಥರ ನೀರಾಗಿ ಮೆತ್ತಗೆ ಬೆಂದಿರಬೇಕು. ಇಲ್ಲಿ ಬಿಸಿಬೇಳೆಭಾತ್ ಮಾಡೋದಕ್ಕೆ ನಾನು ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಶೇಂಗಾ ಬೀಜ ಹಾಕೋತಾ ಇದ್ದೀನಿ. ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಒಂದೆರಡು ಈರುಳ್ಳಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಅಂತೇಳಿ ಬಿಡ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಾದಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ರಾ ಸ್ಮೆಲ್ಲ ಹೋಗಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಹಸಿ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕಿದ್ವಿ ಅಂತಂದರೆ ಈ ಟೈಮಲ್ಲಿ ಚೆನ್ನಾಗಿ ಎಣ್ಣೆಲಿ ಬೇಯುತ್ತೆ ಹಾಗೆ ಚೆನ್ನಾಗಿ ರುಚಿ ಕೊಡುತ್ತೆ ಅಂತ ಹೇಳಿಬಿಟ್ಟು
ಬೇಯುವಾಗ ಹಾಕಿದ್ವಿ ಅಂತಂದರೆ ಕರಗೂಡುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಟೈಮಲ್ಲಿ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾ ಇಲ್ಲಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ, ಅದರಿಂದ ಹುಣಸೆ ಹುಳಿ ತೆಗೆದುಬಿಟ್ಟು ಒಂದು ಎರಡು ಬೌಲಷ್ಟು ಹುಣಸೆ ಹುಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಸಿಬೇಳೆಬಾತಿಗೆ ಮೇಯ್ನಾಗಿ ಹುಣಸೆ ಹುಳಿನ ಇಂಪಾರ್ಟೆಂಟು. ಹುಣಸೆ ಹುಳಿ ಹಾಕಿ ಆದಮೇಲೆ ಚೆನ್ನಾಗಿದು ಕುದಿಯೋದಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇಷ್ಟು ಕುದೀತಾ ಇದೆ ಇವಾಗ. ಈ ಥರ ಕುದಿತಿರುವಾಗಲೇ ನಾನು ಬಿಸಿಬೇಳೆಬಾತ್ ಪೌಡ್ರ್ ಇರ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಪೌಡ್ರನ್ನ ಆ್ಯಡ್ ಮಾಡಿದ ಕೂಡಲೇ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗುತ್ತೆ. ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ. ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೋಬೇಕು, ಏಕೆಂದರೆ ತರಕಾರಿ ಮತ್ತು ಅನ್ನ ಬೇಯುವಾಗಲೂ ಕೂಡ ಉಪ್ಪನ್ನು ಹಾಕಿ ಬೇಯಿಸಿದ್ದೀವಿ. ಇಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂದರೆ ಕಡಿಮೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಬೆಂದಿರುವಂಥ ತರಕಾರಿ ಮತ್ತು ಅನ್ನನ ಈ ಟೈಮಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನ ಲಿಡ್ನ ಕ್ಲೋಸ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಬೇಕಿದು. ಈ ನನ್ನ ವ್ಲಾಗ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟು ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ನನ್ನ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ. ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಾಗುತ್ತೆ. ತುಂಬ ತೆಳ್ಳಗಾಗೋದು ಬೇಡ, ತುಂಬ ಗಟ್ಟಿಯಾಗೋದು ಬೇಡ. ಕೆಲವೊಂದ್ಸರಿ ಗಟ್ಟಿಯಾಗುತ್ತೆ, ಆವಾಗ ಒಂದು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಸ್ಕೊಂಡ್ರೆ ನೀಟಾಗಿ ಆಗುತ್ತೆ ಕೂಡ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿಬೇಳೆಬಾತ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಹಸ್ಬೆಂಡ್ಗೆ ಈ ಥರ ವೀಕ್ಲಿ ಒನ್ಸ್ ಬಿಸಿಬೇಳೆಬಾತ್ ಮಾಡಿಕೊಡ್ತೀನಿ. ಅವ್ರಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಕೇಳ್ತಾ ಇರ್ತಾರೆ ಯಾವಾಗಾದರೂ ಬಿಸಿಬೇಳೆಬಾತ್ ಮಾಡಿಕೊಡು ಅಂತೇಳ್ಬಿಟ್ಟು. ನಂಗೆ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಂದರೆ ವೀಕ್ಲಿ ಒನ್ ಟೈಮ್ ಆದರೆ ಈ ಥರ ಮಾಡಿಕೊಡ್ತೀನಿ ಅವ್ರಿಗೋಸ್ಕರನೇ. ಫೈನಲ್ಲಾಗಿ ಬಿಸಿಬೇಳೆಬಾತ್ ರೆಡಿ ಆಯಿತು. ತುಂಬ ಬೇಗ ಕೂಡ ಆಗುತ್ತೆ ಇದು. ಸಂಡೇ ಸ್ಪೆಷಲ್, ಇವತ್ತು ಮಧ್ಯಾಹ್ನನೇ ಬಿಸಿಬೇಳೆಬಾತ್ನ ಮಾಡಿಕೊಂಡು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿ ಕೂಡ ಆಗಿತ್ತಿದು. ಬಿಸಿಬೇಳೆಬಾತ್ಗೆ ಮೇಯ್ನಾಗಿ ಬೂಂದಿ ಖಾರ ಇರಬೇಕು. ಇವಾಗ ಬೂಂದಿ ಖಾರ ಹಾಕಿಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಸ್ಟೇ ಟ್ಯೂನ್. ಬೈ ಬಾಯ್. ಮಧ್ಯಾಹ್ನ ಬಿಸಿಬೇಳೆಬಾತ್.